वेलकम टू यमुनोत्री मैया की जय। ಚಲಿ ಯಮುನೋತ್ರಿ ರೀಚ್ ಆದ್ವಿ. ಈಗ ಋಷಿಕೇಶಿಂದ ಯಮುನೋತ್ರಿಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ವ್ಯೂ ಮಾತ್ರ ಆಸಮ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ. ಚಾರ್ಧಾಮ್ ಅಂದ್ರೆ ನಾಲ್ಕು ವಿಶೇಷವಾದ ಜಾಗಗಳು. ಅದರಲ್ಲಿ ಒಂದು ಯಮುನೋತ್ರಿ, ಎರಡನೇದು ಗಂಗೋತ್ರಿ, ಹಾಗೆ ಮೂರನೇದು ಕೇದಾರ್ನಾಥ, ಹಾಗೆ ನಾಲ್ಕನೇದು ಬದ್ರಿನಾಥ. ಈ ನಾಲ್ಕು ಜಾಗಗಳನ್ನ ಛೋಟಾ ಚಾರ್ಧಾಮ್ ಅಂತ ಕರೀತಾರೆ. ಈ ನಾಲ್ಕು ಜಾಗಗಳು ಉತ್ತರಾಖಂಡ್ನಲ್ಲೇ ಇರೋದು. ನಮ್ಮ ಸ್ಕೆಡ್ಯೂಲ್ ಪ್ರಕಾರ ಇಷ್ಟೊತ್ತಿಗೆ ಯಮುನೋತ್ರಿ ಹೋಗ್ಬೇಕಿತ್ತು, ಆದರೆ ಇಲ್ಲಿ ಹೇಗೆ ಅಂದರೆ 100 kilometers ಇದ್ದರೆ 4-5 hours ಬೇಕಾಗತ್ತೆ, ಅಷ್ಟು ಘಾಟ್ ಸೆಕ್ಷನ್ಸ್ ಇರುತ್ತೆ. ಆಮೇಲೆ ಯಮುನೋತ್ರಿನಲ್ಲಿ ಸಿಕ್ಕಾಬಟ್ಟೆ ರಶ್ ಆಗಿದೆ ಅಂತ ನಮ್ಮನ್ನು ತಗೊಂಬಂದು ಇಲ್ಲೆಲ್ಲೋ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲಿ ಅಂದ್ರೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ, ಯಾಕಂದರೆ ಯಮುನೋತ್ರಿ ತುಂಬ ಸಣ್ಣ ಪ್ಲೇಸ್ ಅದು. ಅಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಸ್ ಹೋಯಿತು ಅಂದರೆ ಅಲ್ಲಿರೋದು ತುಂಬಾ ಕಷ್ಟ, ಹಾಗಾಗಿ ವೆಹಿಕಲ್ನ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲಂದ್ರಲ್ಲೇ ನಿಲ್ಲಿಸ್ಬಿಡ್ತಾರೆ. ಗೊತ್ತಿಲ್ಲ ಯಾವಾಗ ದರ್ಶನ ಆಗುತ್ತೆ ಅಂತ, ಬಟ್ ಆಸ್ ಪರ್ ಯುವರ್ ಸ್ಕೆಡ್ಯೂಲ್ ಈ ಟೈಮಿಗೆ ನಾವು ಯಮುನೋತ್ರಿನಲ್ಲಿ ಇರಬೇಕಾಗಿತ್ತು. ಬಟ್ ಇನ್ನು 150 kilometers ಮೇಲಿದೆ ಯಮುನೋತ್ರಿ. ನಾವು ಇವತ್ತು ಸಂಜೆ ತಲುಪ್ತೀವೋ ಅಥವಾ ಬೆಳಗ್ಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ, ಬಟ್ ತುಂಬಾ ಕಷ್ಟ ಇದೆ. ನಾವು ಅನ್ಕೊಂಡಷ್ಟು ಈಸಿ ಆಗಂತೂ ಚಾರ್ಧಾಮ್ ಯಾತ್ರೆ ಆಗೋದಿಲ್ಲ. ಆ್ಯಕ್ಚುಲಿ ನಾವು ದೊಡ್ಡ ಬಸ್ನಲ್ಲಿ ಬಂದಿರೋದು, ಅದೇ ನಾವು ಮಾಡಿದ ತಪ್ಪು. ಯಾಕೆಂದರೆ ಅಲ್ಲಿ ಎಲ್ಲ ವೆಹಿಕಲ್ಸ್ ಖಾಲಿ ಆಗೋ ತನಕ ಇಲ್ಲಿನ ವೆಹಿಕಲ್ಸ್ ಹೋಗೋದಕ್ಕೆ ಬಿಡೋದಿಲ್ಲ. ಅವ್ರು ಎಲ್ಲ ಖಾಲಿಯಾಗಿ ಅಲ್ಲಿಂದ ವೆಹಿಕಲ್ಸ್ ಕಡಿಮೆ ಆದ ನಂತರನೇ ಇಲ್ಲಿಂದ ಬಿಡೋದು. ಹಾಗಾಗಿ ನೀವೇನಾದರೂ ಪ್ಲ್ಯಾನ್ ಮಾಡೋದಾದರೆ ಆದಷ್ಟು ಕಾರ್ಗಳಲ್ಲಿ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಬೇಗ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ. ಈಗ ಬಾರ್ಕೋಟ್ನಲ್ಲಿ ರೂಮಿಗೆ ಬಂದಿದ್ದೀವಿ. ರೂಮ್ ಹೇಗಿದೆ? ರೂಮ್ ಇಸ್ ನೈಸ್, ಚೆನ್ನಾಗಿದೆ. ತುಂಬಾ ಲೈಟಾಗಿ ಚಳಿ ಅಂತ ಅನ್ನಿಸ್ತಾ ಇದೆ, ಬಟ್ ಎಕ್ಸ್ಟ್ರೀಮ್ ಚಳಿ ಅಂತ ಅನ್ನಿಸ್ತಿಲ್ಲ. ಮೇ ಬಿ ನೈಟ್ ಅಷ್ಟೊತ್ತಿಗೆ ಚಳಿ ಅಂತ ಅನ್ನಿಸ್ಬೋದು. ಯಮುನೋತ್ರಿಗೆ ಹೋಗ್ಬೇಕು ಅಂತ ಬಾರ್ಕೋಟಿಗೆ ಬಂದಿದ್ದೀವಿ. ಬಾರ್ಕೋಟಿಂದ ಇಲ್ಲಿಂದ 50 kilometers ಹೋಗ್ಬೇಕಾಗತ್ತೆ ಜಾನ್ಕಿ ಚಟ್ಟಿ ಅಂತ. ಜಾನ್ಕಿ ಚಟ್ಟಿಯಿಂದ ನಾವು ಯಮುನೋತ್ರಿಗೆ ಹೋಗ್ಬೇಕಾಗತ್ತೆ. ಈಗ ಜಾನಕಿ ಚಟ್ಟಿಗೆ ಬಂದಿದ್ದೀವಿ. ಮಧ್ಯರಾತ್ರಿ 1 hours ಆಗಿದೆ. ವಿಪರೀತ ಚಳಿ ಇದೆ, ಲೈಕ್ 0 or -1 degrees ಇದೆ ಅಂತ ತೋರಿಸ್ತಾ ಇದೆ. ವಿಪರೀತ ಅಂದರೆ ವಿಪರೀತ ಚಳಿ ಇದೆ. ಒಂದು ದೊಡ್ಡ ಟ್ವಿಸ್ಟೇ ನಡೆದೋಯ್ತು, ಅದನ್ನು ನಾನು ನಿಮಗೆ ಡೀಟೇಲಾಗಿ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಒಳ್ಳೆ ಹೈ ಡ್ರಾಮಾ ಥರ ಆಗಿ ಕೊನೆಗೂ ನಾವು ಯಮುನೋತ್ರಿಗೆ ಬರೋ ಚಾನ್ಸ್ ಸಿಕ್ಕಿದೆ. ಇವಾಗ ಹೈಕ್ ಸ್ಟಾರ್ಟ್ ಮಾಡಿದ್ದೀವಿ. ಸಪೋರ್ಟಿಗೆ ಅಂತ ಒಂದು ಕೋಲ್ ಕೂಡ ತೊಗೊಂಡಿದ್ದೀವಿ. ಇದು 100 rupees ಈ ಚಿಲ್ಲೆ ಸಿಗುತ್ತೆ. 7 kilometers ವಾಕ್ ಅಂತ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಚಳಿ ಮಾತ್ರ ಇವಾಗ ನಡೀತಾ ನಡೀತಾ ಸ್ವಲ್ಪ ಚಳಿ ಕೂಡ ಕಮ್ಮಿ ಆಗಿದೆ. ಲೆಟ್ ಸಿ ಹೌ ಇಟ್ ಈಸ್. ಈಗ ನೋಡಿ ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜಿಂದ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಇವಾಗ ನಡ್ಕೊಂಡು ಹೋಗಬೇಕು. ಎಷ್ಟೆಷ್ಟು ವಯಸ್ಸಾದವರೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಡ್ಕೊಂಡು ಹೋಗ್ತಿದ್ದಾರೆ, ಅವರೇ ನಮ್ಗೆ ಇನ್ಸ್ಪಿರೇಷನ್. ನೋಡೋಣ ಮುಂದೆ ಮುಂದೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ಹಾಫ್ ವೇ ಬಂದಿದ್ದೀವಿ, 3.5 kilometers. ತುಂಬ ಕತ್ಲೆ ಇದೆ, ಬರ್ತಾ ಮತ್ತೆ ವ್ಲಾಗ್ ಮಾಡ್ಕೊಂಬರ್ತೀನಿ ಯಾಕಂದರೆ ಬೆಳಕಾಗಿರುತ್ತೆ ಅಂತ. ಇಲ್ಲಿ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಟ್ ಆದರೆ ಫುಲ್ಲು ಕತ್ಲೆ. ನಿಮಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ವೀಡಿಯೋ ತೆಗೆಯುವಾಗ, ಬಟ್ ಅದ್ಭುತವಾಗಿದೆ ಇಲ್ಲಿ ವ್ಯೂ ಮಾತ್ರ. ಬರುವಾಗ ನಿಜವಾಗ್ಲೂ ನಾನು ಮತ್ತೆ ವ್ಲಾಗ್ ಮಾಡ್ಕೊಂಬರ್ತೀನಿ, ಎಲ್ಲ ನಿಮಗೆ ಈ ಲ್ಯಾಂಡ್ಸ್ಕೇಪ್ಸ್ನ ತೋರಿಸ್ತೀನಿ. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಯಮುನೋತ್ರಿ ರೀಚ್ ಆಗ್ತಿದ್ದೀವಿ. ಕೇವಲ 1 kilometer ಅದ. ಮಾತಾಡೋಕ್ಕೋದ್ರೆ ಬಾಯಿ ಕೂಡ ತೊದಲ್ತಾ ಇದೆ, ಯಾಕೆಂದರೆ ಚಳಿನೂ ಇದೆ, ಸುಸ್ತು ಆಗಿದೆ. ಹಾಗಾಗಿ ಈಗ ನೋಡಿ ಎಷ್ಟು ಫುಲ್ಲು ಖಾಲಿ ಇದೆ, ರೋಡ್ಸ್ ಎಲ್ಲ ಯಾರು ಇಲ್ಲ. ಅರ್ಲಿ ಮಾರ್ನಿಂಗ್ ನಾನು ಬರುವಾಗ ತೋರಿಸ್ತೀನಿ. ಸಿಕ್ಕಾಬಟ್ಟೆ ಜನ ಇರ್ತಾರೆ, ಹಾಗೆ ಡೋಲಿ ಇರುತ್ತೆ, ಅದ್ರ ಜೊತೆಗೆ ಕುದುರೆಗಳು ಕೂಡ ಒದಿತಾ ಇರುತ್ತೆ. ಹಾಗಾಗಿ ಹೋಗೋದು ಕಷ್ಟ. ಅರ್ಲಿ ಮಾರ್ನಿಂಗ್ ಆದರೆ ತುಂಬ ಈಸಿಯಾಗಿ ಬರ್ಬೋದು. ಫೈನಲಿ ಯಮುನೋತ್ರಿ ರೀಚ್ ಆದ್ವಿ. ವೆಲ್ಕಮ್ ಟು ಯಮುನೋತ್ರಿ. ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡಿ ಕಾಣ್ತಿದ್ಯಲ್ಲ ಇದು ದೇವಸ್ಥಾನ, ಇಲ್ಲಿ ಕಾಣ್ತಿದ್ಯಲ್ಲ ಗ್ಲೇಷಿಯರ್, ಇದು ಯಮುನೋತ್ರಿ ಗ್ಲೇಷಿಯರ್. ಇಲ್ಲಿಂದಾನೆ ಆ ಸ್ನೋ ಕರ್ಗಿ ಯಮುನಾ ನದಿ ಆಗುಟ್ಟೋದು. ಚೂರು ಬೆಳಕಾದ್ಮೇಲೆ ಇನ್ನೂ ಅದ್ಭುತವಾದ ಫೂಟೇಜ್ ಬರುತ್ತೆ,
ನಾನು ನಿಮಗೆ ತೋರಿಸ್ತೀನಿ. ಈಗ ದೇವಸ್ಥಾನ ಫಸ್ಟ್ ವಿಸಿಟ್ ಮಾಡಿಬಿಡೋಣ, ಆಮೇಲೆ ತುಂಬ ರಶ್ ಆಗುತ್ತೆ. ಯಮುನಾ ರಿವರ್ ಹೇಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ಇಷ್ಟು ದೂರ ನಡ್ಕೊಂಬಂದಿದ್ದು ಆಯಾಸನೇ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಈಗ ಯಮುನೋತ್ರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ದೇವಸ್ಥಾನ ನೋಡಿ, ಸ್ನೋ ಕ್ಯಾಪ್ ಮೌಂಟೇನ್ಸ್ ಎಲ್ಲ ಕಾಣ್ತಾ ಇದೆ. ಹೋಗೋಣ ದೇವಸ್ಥಾನಕ್ಕೆ. ಮಾರ್ನಿಂಗ್ ಬಂದಿದ್ದೀವಿ, ಈಗ ಆಲ್ಮೋಸ್ಟ್ 5 AM, ಬೆಳಗ್ಗೆ 5 ಗಂಟೆ. ಸ್ವಲ್ಪ ರಶ್ ಇಲ್ಲ ಅಂತ ಹೇಳ್ತಿದ್ದಾರೆ, ನೋಡೋಣ. ಇದು ಹಾಟ್ ವಾಟರ್ ಸ್ಪ್ರಿಂಗ್, ಇಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತಾರೆ. ಹಾಗೆ ಇದೆಲ್ಲ ತುಂಬ ದೇಹಕ್ಕೆ ತುಂಬ ಒಳ್ಳೆಯದಂತೆ ನೋಡಿ. ಅಲ್ಲಿ ಫುಲ್ಲು ಕೋಲ್ಡ್ ವಾಟರು, ಇಲ್ಲಿ ಬಿಸಿ ಬಿಸಿ ನೀರು. ಪ್ರಕೃತಿಯ ವಿಸ್ಮಯ ಅನ್ಬೋದಿದ್ದೇನ. ಈಗ ಶೂ ರಿಮೂವ್ ಮಾಡಿದ್ವಿ, ಕಾಲು ನಾನು ನಡೆಯೋದಿಕ್ಕಾಗ್ತಿಲ್ಲ, ಅಷ್ಟು ಕೋಲ್ಡ್ ಇದೆ. ನೆಕ್ಸ್ಟ್ ಇವಾಗ ಟೆಂಪಲಿಗೆ ಹೋಗಬೇಕು, ಸಖತ್ ಕೋಲ್ಡ್ ಇದೆ. ವಾವ್, ಬಟ್ ಪ್ಲೇಸ್ ಮಾತ್ರ ತುಂಬ ಆಸಮ್ ಆಗಿದೆ. 3 ಡೇಸ್ ಮುಂಚೆ ಇಲ್ಲಿ 1000 ಜನ ಬಂದು ಸ್ಟಕ್ ಆಗ್ಬಿಟ್ಟಿದ್ರು ನೋಡಿ. ಇಲ್ಲಿ ಹಾಟ್ ವಾಟರ್ ಹೇಗೆ ಬರ್ತಿದೆ ಅಂತ, ಬಿಸಿ ಬಿಸಿ ನೀರು ಬರ್ತಾ ಇದೆ. ಇನ್ನೇನೀಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನ ಓಪನಿಗೆ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ, ಇನ್ನೂ ಹಾಗೆ ಇದೆ. ನೋಡೋಣ ಬನ್ನಿ. ಫೈನಲಿ ನೋಡಿ, ನಾವು ದೇವಸ್ಥಾನ ಮುಂದೆ ಬಂದಿದ್ದೀವಿ. ದೇವಸ್ಥಾನ ಸೂಪರ್ ಆಗಿದೆ. ದೇವಸ್ಥಾನ ಇನ್ನು ಓಪನ್ ಆಗಿಲ್ಲ, ಡೋಣ ಎಷ್ಟೊತ್ತಿಗೆ ಓಪನ್ ಆಗತ್ತೆ ಅಂತ. ಲೆಟ್ಸ್ ಸಿ. ವಿಪರೀತ ಚಳಿ ಆಯ್ತು ಅಂತ ಇವಾಗ ಹಾಟ್ ವಾಟರ್ ಸ್ಪ್ರಿಂಗ್ ಬಂದಿದ್ದೀನಿ. ಸಖತ್ತಾಗಿದೆ, ಸಖತ್ ಹಾಟ್ ಆಗಿದೆ. ನೀರು ತುಂಬ ತುಂಬ ಬಿಸಿ 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 ಇದೆ. ಈ ಚಳಿ ತುಂಬ ಚೆನ್ನಾಗಿದೆ ಅನಿಸ್ತದೆ. ಪುರಾಣಗಳ ಪ್ರಕಾರ ಯಮುನಾ ದೇವಿಯನ್ನ ಸೂರ್ಯದೇವನ ಪುತ್ರಿ ಅಂತ ನಂಬುತ್ತಾರೆ. ಹಾಗೆ ಯಮಧರ್ಮನ ಸಹೋದರಿ, ಹಾಗೆ ಶನಿದೇವರ ಸಹೋದರಿ ಅಂತ ಕೂಡ ಕರೀತಾರೆ. ಮೇಲೆ ಫುಡ್ ಆಪ್ಷನ್ಸ್ ತುಂಬ ಕಡಿಮೆ ಇರುತ್ತೆ ನೋಡಿ. ಈ ಥರ ಜ್ಯೂಸ್ಗಳೆಲ್ಲ ಸಿಗುತ್ತೆ. ಹಾಗೆ ನಿಮಗೆ ಫುಡ್ ಅಂದರೆ ಬಜ್ಜಿ ಬೋಂಡಾ ಆ ಥರದ್ದು ಮಾಡ್ತಾರೆ, ಆಯಿಲಿ ಫುಡ್ಡು. ಅದು ಬಿಟ್ಟರೆ ಮ್ಯಾಗಿ ಸಿಗುತ್ತೆ, ಮ್ಯಾಗಿ ಎಲ್ಲ ಕಡೆ ಸಿಗುತ್ತೆ. ಕ್ಲೆನ್ಲಿನೆಸ್ ಅಂತ ಏನು ಇರೋದಿಲ್ಲ, ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಕ್ಯೂ ಲೈನ್ಸ್ ನೋಡಿ ಎಷ್ಟು ದೊಡ್ಡದಾಗೋಗಿದೆ ಅಂತ. ಫುಲ್ಲು ಜನ ಬಂದುಬಿಟ್ಟಿದ್ದಾರೆ. ಆಗಲೇ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಇದೇ ದೇವಸ್ಥಾನ, ಇದೇ ದೇವಸ್ಥಾನ, ಅದೇ ನಿಮಗೆ ಗ್ಲೇಷಿಯರ್ ಕಾಣ್ತಿದೆ ನೋಡಿ. ಆ ಗ್ಲೇಷಿಯರ್ ಕರ್ಗೆ ಯಮುನಾ ನದಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಹರಿತಾ ಇದೆಯಲ್ಲ, ಇದೇ ಯಮುನಾ ನದಿ. ಈ ಯಮುನಾ ನದಿ ಇಲ್ಲಿಂದ ಸ್ಟಾರ್ಟ್ ಆಗಿ ಹರಿದು ಎಲ್ಲಿ ತನಕ ಅಂದರೆ ಗಂಗೆಗೆ ಪ್ರಯಾಗ್ರಾಜ್ದಲ್ಲಿ ಸೇರುತ್ತೆ. ನೀವು ಆಗ್ರಾಗೆ ಹೋದ್ರೂ ಇದೇ ಯಮುನಾ ನದಿನೇ, ಹಾಗೆ ನೀವು ಡೆಲ್ಲಿಗೆ ಬಂದರೂ ಇದೇ ಯಮುನಾ ನದಿನೇ. ಇಷ್ಟೇ ಇಷ್ಟಿರೋ ನದಿ ವಿಶಾಲವಾಗಿ ಹರಿಯುತ್ತೆ ಡೆಲ್ಲಿಗೆಲ್ಲ ಬಂದಾಗ. ಬಟ್ ಒಂದು ಬೇಜಾರಾಗಿದ್ದೇನು ಅಂದರೆ ತುಂಬ ಜನ ಎಷ್ಟು ಚೆನ್ನಾಗಿದೆ ನೀರು, ಇಲ್ಲೂ ಬಂದು ಪೊಲ್ಯೂಷನ್ ಮಾಡ್ತಾರೆ ಎಲ್ಲ ಸೀರೆಗಳನ್ನೆಲ್ಲ ಬಿಡೋದು. ಅದೊಂದು ತುಂಬಾ ಮನಸ್ಸಿಗೆ ಬೇಜಾರಾಗತ್ತೆ, ನಮ್ಮ ಜನ ಯಾವಾಗ ಕಲ್ತ್ಕೋತಾರೋ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಈ ಲೊಕೇಶನ್ ಮಾತ್ರ ನಿಜವಾಗ್ಲೂ ಹೆವೆನ್ ಅಂತ ಅನ್ಬೋದು, ಅಷ್ಟು ಅದ್ಭುತವಾಗಿದೆ ನೋಡಿ. ಆ ಪರ್ವತಗಳು ನೋಡಿ ಹೇಗಿದೆ, ಎಲ್ಲ ಹಿಮಾಲಯ ಪರ್ವತಗಳು, ಫುಲ್ಲು ನಿಮಗೆ ಸ್ನೋ ಮೌಂಟೇನ್ಸ್ ಕಾಣ್ತಾ ಇದೆ ನೋಡಿ. ಸಖತ್ತಾಗಿದೆ ಲೊಕೇಶನ್. ಹೇಗೋ ನಮ್ಮ ಯಮುನೋತ್ರಿ ಕಂಪ್ಲೀಟ್ ಮಾಡಿದ್ವಿ, ಈಗ ನಾವು ಹೋಗ್ತಾ ನಿಮಗೆ ಯಾವ್ದಾನ ಬ್ಯೂಟಿಫುಲ್ ಲೊಕೇಶನ್ ಇದೆ ಹಾಗೆ ನಿಮಗೆ ತೋರಿಸ್ತೇನೆ ನೋಡಿ. ಇದು ಡೋಲಿ, ಡೋಲಿನಲ್ಲಿ ಬರ್ತಾ ಇರೋದು. ಎಷ್ಟೊಂದು ಕುದುರೆಗಳಿದೆ ನೋಡಿ, ಹಿಂಗೆ ನಡ್ಕೊಂಡು ಬರ್ತಿದ್ರೆ. ಇಲ್ಲಿ ವ್ಯೂ ನೋಡಿ ಹೇಗಿದೆ, ಫಾಲ್ಸ್. ವಾವ್, ಸೂಪರ್ ಆಗಿದೆ. ಇದು ಪಿಟ್ಟು ಅಂತ, ಒಬ್ರು ಎತ್ಕೋತಾರೆ ಇದರಲ್ಲಿ.
ಕುದುರೆ ಕಾಸ್ಟ್ ಬಂದ್ಬಿಟ್ಟು 1,000 to 2,000 rupees ತನಕ ಇರುತ್ತೆ. ಹಾಗೆ ಡೋಲಿ ಕಾಸ್ಟ್ ಬಂದ್ಬಿಟ್ಟು 7,000 to 10,000 ತನಕ. ನೀವ್ ಎಷ್ಟು ಬಾರ್ಗೈನ್ ಮಾಡದೆ ಅಷ್ಟು ಕಡಿಮೆ ಆಗ್ಬಿಡತ್ತೆ ನಿಮ್ಗೆ. ಇದೆಲ್ಲ ಕುದುರೆ ಸ್ಟ್ಯಾಂಡ್, ಅದು ಡೋಲಿ. ಈ ಟ್ರಕ್ ಬಂದು 7 kilometers ಇರುತ್ತೆ. ನೀವು ಯಾವ್ದ್ರಲ್ಲಿ ಹೋದ್ರು ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 2-2.5 hours ಬೇಕಾಗತ್ತೆ. ನಡ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಮಾರ್ನಿಂಗ್ ಹವರ್ಸ್ ಅಲ್ಲಿ ಬಂದ್ರೆ ಬೇಗ ಹೋಗ್ಬೋದು. ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು, 10 ಸಿಗತ್ತೆ. ಫಸ್ಟ್ ಅಲ್ಲಿ ಹೇಗಿದೆ ಕುದುರೆನಂತೂ ದಡ 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 ಓಡಿಸ್ತಾರೆ. ಕುದುರೆ ಡೋಲಿ ನಡ್ಕೊಂಡು ಹೋಗೋದು ಎಲ್ಲ ಒಂದೇ ದಾರಿನಲ್ಲಿ. ನಮ್ಮ ವಿಡಿಯೋ ಹೇಗಿತ್ತು ಅಂತ ಒಂದ್ಸಲ ದಯವಿಟ್ಟು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಸಾಕಷ್ಟು ಜನಕ್ಕೆ ಚಾರ್ಧಾಮ್ ಯಾತ್ರೆ ಹೋಗಬೇಕು ಅಂತ ಇರತ್ತೆ, ಬಟ್ ಹೋಗೋದಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಅಲ್ಲ ಈ ಯಾತ್ರೆ. ಹಾಗಾಗಿ ದಯವಿಟ್ಟು ಸಾಕಷ್ಟು ಜನಕ್ಕೆ ಶೇರ್ ಮಾಡುವ ಮುಖಾಂತರ ಅವರಿಗೂ ಈ ಯಮುನೋತ್ರಿಯ ದರ್ಶನ ಮಾಡಿಸಿ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.